ಪವರ್ ಗ್ರೌಂಡ್ ರಿಪೋರ್ಟ್ ನಲ್ಲಿ ನನ್ನೊಟ್ಟಿಗಿದ್ದಾರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಆಲಿ ಶಾಸಕ ಜಿಟಿ ದೇವೇಗೌಡ ಅವರು ಚುನಾವಣೆ ಬರ್ತಾ ಇದೆ ಯಾವ ರೀತಿ ಇದೆ ಚಾಮುಂಡೇಶ್ವರಿ ಕ್ಷೇತ್ರ ಅವರನ್ನ ಕೇಳೋಣ ಸರಿಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎರಡನೇ ಬಾರಿ ಶಾಸಕರಾಗಿದ್ದೀರಿ ಈಗ ಯಾವ ರೀತಿ ನಡೆಯತಾ ಇದೆ ಚುನಾವಣೆ ಅನುದಾನ ಎಷ್ಟು ತಂದಿದ್ದೀರಿ ಏನು ಅನಿಸ್ತಾ ಇದೆ ಸರ್ ಜನರ ರೆಸ್ಪಾನ್ಸ್ ಇರಿದೆ ಹೆಂಗಿದೆ ಈ ಬಾರಿ 23 ಚುನಾವಣೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ನಾನು ಸುಮಾರು 1983 ರಿಂದಲೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಪಿಎಂಸಿ ಪಿಎಲ್ಡಿ ಬ್ಯಾಂಕ್ ಸಹಕಾರ ಕ್ಷೇತ್ರ ಜಿಲ್ಲಾ ಪರಿಷತ್ ಎರಡು ಬಾರಿ ಪಾರ್ಲಿಮೆಂಟ್ ಅಲ್ಲಿ 11000 ಸೋತಾಗಲೂ ನಮ್ಮ ಲೀಡ್ ಕೊಟ್ಟಿದ್ದಾರೆ ಜಿಲ್ಲಾ ಪರಿಷತ್ತು ಅದೇ ರೀತಿ ಯಾವತ್ತೂ ಕೂಡ ಅನ್ನ ಚುನಾವಣೆಗಳಲ್ಲಿ ಮಾರಾಮರಿ ಚುನಾವಣೆ ನಡೆದಾಗಲೂ ಕೂಡ ಯಾವತ್ತೂ ನನಗೆ ಮೆಜಾರಿಟಿ ಕಡಿಮೆ ಆಗಿಲ್ಲ ಜನರಿಗೆ ಬೇರೆವರಿಗೆಲ್ಲ ಏನು ಅಂದ್ರೆ ಈ ಚುನಾವಣೆ ಬಂದಾಗ ಸ್ವಲ್ಪ ಜನ ಹೋಗ್ತಾರೆ ನಾವು ವೋಟ್ ಕೊಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ಹೋಗ್ತಾರೆ ನಂದ ಹಂಗಿಲ್ವಲ್ಲ ನಿರಂತರವಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಇನ್ನು 50 ವರ್ಷಕ್ಕೆ ಏನೇನು ಆಗಬೇಕು ಅಂತಕಂತ 600 ಕೋಟಿ ರೂಪಾಯಿಂದು ಕುಡಿಯುವ ನೀರಿನ ಯೋಜನೆ ಇಂದೇನು ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಕೊಡಿಸಿದ್ದೆ ಕೆಆರ್ಎಸ್ ಇಂದ ಈಗ 12 ತಿಂಗಳು ಮಂತ್ರಿ ಆಗಿದ್ದಾಗ ಕ್ಯಾಬಿನೆಟ್ ಗೆ ತರಿಸಿ ನಡೆಯತಾ ಇದೆ 4 ತಿಂಗಳಲ್ಲಿ ಬರುತ್ತೆ ಈ ಕಡೆ ಕಬನಿ ಇಂದ 60 ಎಂಎಲ್ಡಿ ನೀರು ತರಲಿಕ್ಕೆ ಅವತ್ತು ಕೂಡ ಪ್ರಯತ್ನ ಮಾಡಿದಿನಿ ಎಲ್ಲ ಕಡೆ ಕುಡಿಯುವ ನೀರು ಕೊಡ್ತಾ ಇದೀವಿ ರಸ್ತೆಗಳು ಆಗ್ತಾ ಇದಾವೆ ಎಲ್ಲ ಅಭಿವೃದ್ಧಿ ಆಗ್ತಾ ಇದಾವೆ ಕೆರೆಗಳು ತುಂಬಿಸತಕ್ಕಂತದಕ್ಕೆ 2-3 ಲಿಫ್ಟ್ ಇರಿಗೇಷನ್ ಗಳು ಏತ ನೀರಾವರಿಗಳನ್ನು ಕೂಡ ನಾನು ಮಾಡ್ಸಿದ್ದೀನಿ ಅದರ ಜೊತೆಗೆ ಮಾಮೂಲಿ ಸಮುದಾಯ ಭವನಗಳು ದೇವಾಲಯಗಳು ಬಡವರ ಕೆಲಸ ಇವೆಲ್ಲವೂ ಕೂಡ ನಿರಂತರವಾಗಿ ಅವ್ರ ಸಂಪರ್ಕದಲ್ಲೇ ಇದ್ದೀನಿ ಅವ್ರ ಜೊತೆಲೇ ಇದ್ದೀನಿ ಅದರಿಂದ ನನಗೇನು ಚುನಾವಣೆ ಅಂತೇಳಿ ಅನಿಸಲ್ಲ ಬೇರೆಯವ್ರು ನಿಮಗೆ ಚುನಾವಣೆ ಇದೆ ಹೆಂಗೆ ನಡೆಯುತ್ತೆ ಅಂತ ಸಹಜವಾಗಿ ನೀವು ಕೇಳಲೇಬೇಕು ಅದು ನನಗಂತೂ ಅದು ಯಾವುದು ಕೂಡ ಯಾವತ್ತೂ ಯಾವುದೇ ಚುನಾವಣೆ ಬಂದಾಗಲೂ ಕೂಡ ಈ ಚುನಾವಣೆ ಬಂದಿದೆ ನಾವು ಓಟ್ ಬಿಡಬೇಕು ಅದೇನೂ ಇಲ್ಲ ಇಷ್ಟು ವರ್ಷದ ನಿಮ್ಮ ಆಡಳಿತ ನಿಮಗೆ ತೃಪ್ತಿ ತಂದಿದೆಯಾ ಈ ಚಾಮುಂಡೇಶ್ವರಿ ಕ್ಷೇತ್ರದ ಎರಡು ಬಾರಿ ಶಾಸಕರಾಗಿ ನೀವು ಮಾಡಿರತಕ್ಕಂತ ಕೆಲಸ ನಿಮ್ಮ ತೃಪ್ತಿ ತಂದಿದೆಯಾ ಅಂತ ನನಗೆ ಯಾವಾಗಲೂ ಕೂಡ ನಾನು ಯಾವ ಅಧಿಕಾರ ಸಿಕ್ಕಿದೆ ಆ ಕ್ಷೇತ್ರದಲ್ಲಿ ನಾನು ಮಾಡತಕ್ಕಂತ ಕಾರ್ಯವೈಖರಿ ಕೆಲಸಗಳು ಅದು 8 ತಿಂಗಳು ಸಹಕಾರ ಮಂತ್ರಿಯಾಗಿ 12 ತಿಂಗಳು ಉನ್ನತ ಶಿಕ್ಷಣ ಸಚಿವನಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಈಗ ಚಾಮುಂಡೇಶ್ವರಿ ಕ್ಷೇತ್ರದ ಹುಣಸೂರಿನಲ್ಲಿ ಈಗ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕನಾಗಿ ಮಾಡ್ತಾ ಇರತಕ್ಕಂತ ಕೆಲಸ ಸಂಪೂರ್ಣ ತೃಪ್ತಿ ತಂದಿದೆ ಆದರೆ ಚಾಮುಂಡೇಶ್ವರಿ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ ಒಳಗಡೆ 3 ಕ್ಷೇತ್ರ ಇದ್ದಾವೆ ಚಾಮರಾಜ ನರಸಿಂಹರಾಜ ಕೃಷ್ಣರಾಜ ಅದರ ಸುತ್ತ 45 ಕಿಲೋಮೀಟರ್ ರಿಂಗ್ ರೋಡ್ ಇದೆ ಸುತ್ತಲೂ ಅಲ್ಲಿಂದ 25-30 ಈ ಕಡೆ 30 ಕಿಲೋಮೀಟರ್ ಆ ಕಡೆ 30 ಕಿಲೋಮೀಟರ್ ಬಹಳ ವಿಸ್ತಾರವಾದಂಥ ಒಂದು ಕ್ಷೇತ್ರ ಅದು ಆ ಕ್ಷೇತ್ರದ ಇನ್ನೂ ಜನಗಳ ನಿರೀಕ್ಷೆ ಭಾಳಷ್ಟು ಜನರು ಮೈಸೂರು ಸುತ್ತಲೂ ಕೂಡ ರಿಯಲ್ ಎಸ್ಟೇಟ್ ಅವರೆಲ್ಲ ಎಲ್ಲ ಯೂಜಿಡಿ ಮಾಡಿಲ್ಲ ಸೆಪ್ಟಿಕ್ ಟ್ಯಾಂಕ್ ಮಾಡಿಲ್ಲ ರಸ್ತೆ ಮಾಡಿಲ್ಲ ಲೈಟ್ ಕೊಟ್ಟಿಲ್ಲ ನೀರು ಕೊಟ್ಟಿಲ್ಲ ಅವೆಲ್ಲನೂ ಕೂಡ ಮಾಡೋ ಹೊಣೆ ನಮ್ಮ ಮೇಲೆ ಬಿದ್ದುಬಿಟ್ಟಿದೆ ಅಲ್ಲಿ ಇನ್ನೂ ಪೂರ್ಣ ಆಗಿಲ್ಲ ಅವೆಲ್ಲನೂ ಕೂಡ ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರಾರಂಭ ಮಾಡಿದ್ದೀನಿ ಅಂತಂತೂ ನಡೀತಾ ಇದ್ದಾರೆ ಈ ಬಾರಿ 23 ಚುನಾವಣೆ ಬಂದಿದೆ ಈ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನರು ನಿಮ್ಮನ್ನೇ ಯಾಕೆ ಬೆಂಬಲಿಸಬೇಕು ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಮೂಲಕ ಮತದಾರರಿಗೆ ನಾನು ಯಾವುದೇ ನಾನು ಈ ಥರ ಮಾಡ್ತೀನಿ ನಿಮಗೆ ಇನ್ನೇನೋ ಕೇಂದ್ರ ಸರ್ಕಾರದಿಂದ ತಂದುಬಿಡ್ತೀನಿ ಇನ್ನೇನೋ ರಾಜ್ಯ ಸರ್ಕಾರ ತಂದುಬಿಡ್ತೀನಿ ನಿಮ್ಮನ್ನೆಲ್ಲ ಮನಮನೇನೋ ನಾನು ಭಾರಿ ಉದ್ಧಾರ ಮಾಡ್ತೀನಿ ಅದೇನು ಹೇಳಲ್ಲ ನಿಮ್ಮ ಮುಂದೆ ಬರ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಗೆ ಯಾರು ನಂಬಿಕಸ್ತರಿದ್ದಾರೆ ನಿಮ್ಮ ಅಭಿವೃದ್ಧಿ ಯಾರು ಮಾಡ್ತಾರೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ನಿಮ್ಮ ಅತ್ಯಮೂಲ್ಯವಾದಂಥ ಮತವನ್ನು ನೀಡಿ ಅವ್ರಿಗೆ ಬಿಟ್ಟಿದ್ದೀನಿ ನಾನು ಮತದಾರರಿಗೆ ಬಿಟ್ಟಿದ್ದೀನಿ ಇದು ಜಿಟಿ ದೇವೇಗೌಡರ ಮಾತು ಜೊತೆಗೆ ಇವತ್ತು ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗಿದೆ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಜಿಟಿ ದೇವೇಗೌಡರದ ಅವರನ್ನ ಮಾತಾಡ್ಸೋಣ ಸರಿಗ ನಿಮ್ಮ ಜೊತೆಗೆ ಇದ್ದಂತಹ ಮಾವನಹಳ್ಳಿ ಸಿದ್ದೇಗೌಡ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟನ್ನು ಕೊಟ್ಟಿದ್ದಾರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ನನಗೆ ಭಾರಿ ಖುಷಿಯಾಗಿದೆ
ಸಂತೋಷ ಆಗಿದೆ ನಮ್ಮ ಜೊತೆ ಇದ್ದವರು ಕೂಡ ನಮ್ಮ ಜೊತೆನೇ ಎಂಎಲ್ಎ ನಿಲ್ತಾರೆ ಅಂದಾಗ ಅದಕ್ಕಿಂತ ಸಂತೋಷ ಇನ್ನೇನು ಆಗಬೇಕು ಬಾರಿ ಸಂತೋಷ ಆಗಿದೆ ನಿರೀಕ್ಷಿತ ಜಿಟಿ ದೇವೇಗೌಡರಿಗೆ ಈ ತರದ ಒಂದು ಬೆಳವಣಿಗೆ ಆಗುತ್ತೆ ಅಂತ ಅದು ಇದಾಗುತ್ತೆ ಅನ್ನೋದು ನಮಗೆ 45 ದಿವಸದಲ್ಲೇ ಗೊತ್ತಾಯ್ತು ನಮಗೆ ಕಾಂಗ್ರೆಸ್ ಪಟ್ಟಿ ಇವರನ್ನೇ ಮಾಡ್ತಾರೆ ಅನ್ನೋದು 45 ದಿವಸದ ಹಿಂದೆಯೇ ನಮಗೆ ಗೊತ್ತಿತ್ತು ಪಾಪ ಕಾಂಗ್ರೆಸ್ ಮುಖಂಡರಿಗೆ ಕಾರ್ಯಕರ್ತರಿಗೆ ಗೊತ್ತಾಗಿಲ್ಲ ಅವರಿಗೆ ಮಾತ್ರ ಶಾಕ್ ಆಗಿರೋದು ಕಾಂಗ್ರೆಸ್ನಲ್ಲಿ 30 ವರ್ಷ 40 ವರ್ಷ ಯಾರ್ಯಾರು ದುಡಿದಿದ್ರು ಆ ಪಕ್ಷ ನಂಬಿ ಅವರಿಗೆ ಮಾತ್ರ ನಿರಾಶೆ ಆಗಿದೆ ಅಷ್ಟೇ ಟಿಕೆಟ್ ಸಿಕ್ಕಿಲ್ಲ ಅಂತ ಪ್ರತಿ ಬಾರಿಯೂ ಚಾಮುಂಡೇಶ್ವರಿ ಕ್ಷೇತ್ರ ಅಂದ್ರೆ ಹೈ ವೋಲ್ಟೇಜ್ ಕ್ಷೇತ್ರ ಇಡೀ ದೇಶದ ರಾಜ್ಯದ ಗಮನ ಸೆಳೆಯುತ್ತೆ ಈ ಬಾರಿ ಒಂದು ಗುರು ಶಿಷ್ಯರ ನಡುವಿನ ಒಂದು ಕದನ ಅಂತ ಹೇಳಿ ಎಲ್ಲರೂ ಕೂಡ ಬಿಂಬಿತ ಆಗ್ತಾ ಇದೆ ನಿಮಗೆ ಏನು ಅನಿಸುತ್ತೆ ಸರ್ ಮೌನಳ್ಳಿ ಸಿದ್ದೇಗೌಡರು ನಿಮ್ಮ ಎದುರಾಳಿ ಅಂದಾಗ ನಿಮಗೆ ಏನು ಅನಿಸುತ್ತೆ ಸ್ವತಃ ಚುನಾವಣೆನ ಈ ಬಾರಿ ಯಾವ ರೀತಿ ಎದುರಿಸ್ತೀರಿ ಈ ಬಾರಿ ಹೈ ವೋಲ್ಟೇಜ್ ಇಲ್ಲ ಲೋ ವೋಲ್ಟೇಜ್ ಈ ಬಾರಿ ಹೈ ವೋಲ್ಟೇಜ್ ಇರ್ತಿತ್ತಲ್ಲ ಅದಿಲ್ಲ ಹೋದ ಸಾರಿ ಹೈ ವೋಲ್ಟೇಜ್ ಇತ್ತು ಈ ಸಾರಿ ಲೋ ವೋಲ್ಟೇಜ್ ಅಭ್ಯರ್ಥಿ ನಿಮ್ಮ ಎದುರಿಗಿರತಕ್ಕಂತ ಅಭ್ಯರ್ಥಿ ಸಮರ್ಥ ಅಲ್ಲ ಅಂತ ಹೇಳಿ ನಿಮ್ಮ ಭಾವನೆನ ಅಂತ ನಾನು ಅದ ಹೇಳಿದ್ನ ಈಗ ಹಂಗೆಲ್ಲ ಹೇಳೋಕ್ಕಾಗಲ್ಲ ಸಮರ್ಥ ಇಲ್ಲ ಸಮರ್ಥ ಅದ ಆ ಭಾಷೆಯಲ್ಲಿ ನಾನು ಬಳಸೋಕ್ಕಾಗಲ್ಲ ಮಾನಳ್ಳಿ ಸಿದ್ದೇಗೌಡರು ನಿಮ್ಮ ಜೊತೆ ಬೆಳೆದವರು ಸಾಕಷ್ಟು ಸುದೀರ್ಘ ವರ್ಷಗಳ ಒಡನಾಟ ಮತ್ತು ಮೈಮೂಲ ಅಧ್ಯಕ್ಷರಾಗಿದ್ದವರು ನಿಮ್ಮ ಅವಧಿಲೆ ನೀವೇ ಅವರನ್ನು ಅಧ್ಯಕ್ಷರು ಮಾಡಿದ್ರಿ ಅಂತೇಳಿ ಹೇಳ್ತಾರೆ ಈಗ ಚುನಾವಣೆಯಲ್ಲಿ ಎಮ್ ಎಲ್ ಎ ಕಾನ್ಸ್ಟೆಂಟ್ ಎಮ್ ಎಲ್ ಎಗೆ ನಿಂತಿದ್ದಾರೆ ಅವ್ರಿಗೆ ಏನು ಹೇಳ್ತೀರಾ ಈ ಈ ಸಂದರ್ಭದಲ್ಲಿ ಒಬ್ಬ ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಜೊತೆಯಲ್ಲಿದ್ದಾಗ ನಾವು ಅವ್ರಿಗೆ ಅವ್ರು ನಮಗೆ ಸಹಜ ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ಇದೆಲ್ಲ ಸಹಜವಾಗಿ ನಡೆಯುತ್ತೆ ಅದರಿಂದ ಅವ್ರು ಏನು ತೀರ್ಮಾನ ತಗೊಂಡವ್ರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಇದು ಜಿಟಿ ದೇವೇಗೌಡ ಅವರ ಮಾತು ಕ್ಯಾಮ್ರಾಮನ್ ಧನಂಜಯ್ ಜೊತೆ ಸುರೇಶ್ ಬಿ ಪವರ್ ಟಿವಿ ಪಿರಿಯಾಪಟ್ಟಣ